ನಾವು ಅಸ್ ಅಂದ್ರೆ ನಮಗೆ, ನಮಗೆ ಬಿಡಿ ಆಟ ಆಡಕ್ಕೆ. ಲೆಟ್ ಅಸ್ ಪ್ಲೇ ಕಬಡ್ಡಿ, ನಾವು ಹೋಗೋಣ. ಇಲ್ಲಿ ವಿ ನಾವು, ಸೊ ಹಾಗಾಗಿ ಇಲ್ಲಿ ಡೋಂಟ್ ವಿ ಅಂತ ತಗೋಬೇಕು. ಇಲ್ಲಿ ಐ ಆಮ್ ನಾಟ್ ಹ್ಯಾಪಿ ಅಂತ ಸ್ಟೇಟ್ಮೆಂಟ್ ನಾಟ್ ಅಂತ ಇದೆ. ಸೊ ಹಾಗಾಗಿ ಕ್ವಶನ್ ಟ್ಯಾಗ್ ಏನಾಗಬೇಕು, ಪಾಸಿಟಿವ್ ಬರಬೇಕು. ಹಾಗಾಗಿ ಇಲ್ಲಿ ತಗೋಬೇಕು. ಮತ್ತೆ ಇಲ್ಲಿ ಆಕ್ಸಿಲರಿ ವರ್ಬ್ ಇದೆ, ಆಕ್ಸಿಲರಿ ವರ್ಬ್ ಇದೆ, ಹ್ಯಾಮ್ ಅನ್ನ ತಗೋಬೇಕು. ನಾವು ಅಲ್ಲಿ ಹೇಳಿದ್ವಿ ಹ್ಯಾಮ್ ಬಂದಾಗ ಯಾಮ್ ಅನ್ನ ತಗೊಳಂಗಿಲ್ಲ, ಆರ್ ಅನ್ನ ತಗೋಬೇಕಾಗುತ್ತೆ. ಯಾರಿ ಆರ್ ಅನ್ನ ತಗೊಂತೀವಿ, ಆರ್ ಐ ಡೇ ಅಂತ ನಾವು ಆರ್ ಐ ಹೈ ಅಂತ ಯೂಸ್ ಮಾಡಿದ್ವಿ ಹಾಗೆ. ಸೊ ಹಾಗಾಗಿ ಇಲ್ಲಿ ಹ್ಯಾಮ್ ಅನ್ನ ತಗೊಳಂಗಿಲ್ಲ, ಅದರಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಬಂದಾಗ. ಆದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದಾಗ ಯಾಮ್ ಅನ್ನ ತಗೋಬೇಕು. ಓನ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಆಮ್ ಅಂಡ್ ಐ ಹ್ಯಾಮ್, ಮತ್ತೆ ನಾಟ್ ಇದೆ, ಸೊ ಅಲ್ಲಿ ನಾಟ್ ತಗೊಳಂಗಿಲ್ಲ. ಹ್ಯಾಮ್ ಐ ಹ್ಯಾಮ್ ಐ ಅಂತ ಆಗುತ್ತೆ. ಹಾಗೆ ಅಮಿತ್, ಅಮಿತ್ ನೆವರ್ ಟೆಲ್ಸ್ ಲೈ. ಇಲ್ಲಿ ನೆವರ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ನೆವರ್ ಇದೆ, ನೆವರ್ ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಕ್ವಶನ್ ಟ್ಯಾಗ್ ಅಲ್ಲಿ ನಾಟ್ ಇರೋ ಹಾಗೆ ಇಲ್ಲ. ಸೊ ಹಾಗಾಗಿ ಏನ್ ಬರಬೇಕು, ಆಮೇಲೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಟೆಲ್ಸ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಸೊ ಹಾಗಾಗಿ ಏನಂತೆ, ಈಸ್ ಈಸ್ ಅನ್ ಈ ಸಾರಿ ಈಸ್ ಅಂತಲ್ಲ ಡೋಂಟ್ ಈ